కేల్చుకోలేదు ఆ తాళి కొని కేల్చుకోవచ్చు జై నరేంద్ర మోదీజీ బంధువులే ఈ దినాన నమ్మ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಜನತಾ ದರ್ಶನದಲ್ಲಿ ನಡೆದಂತಹ ಘಟನೆ 28ನೇ ತಾರೀಕು ಈ ಮಿಲಾದಿನ ಈ ತಾಲಿಬಾನ್ಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಕಲ್ಲೂರು ತಾಲಿಬಾನ್ಗಳು ನಿಲ್ಸೋದಕ್ಕೆ ಅವಕಾಶ ಮಾಡ್ಕೊಂಡಂತ ಈ ಡಿಸಿ ಎಸ್ಪಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಿಎಂನ ಸೆಕ್ರೆಟರಿ ಆದಂತಹ ನಸೀರ್ ಅಹಮದ್ ಹೇಳ್ಕೊಂಡ್ರು ಇವ್ರ ವಿರುದ್ಧವಾಗಿ ಏನು ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ನಾಯಕರಾದಂತ ಸದಾನಂದ ಗೌಡರು ಸದಾ 24x7 ನಾನು ನಿಮ್ಮ ಲೋಕಸಭಾ ಕ್ಷೇತ್ರದ ಜನತೆ ಪರವಾಗಿ ರೈತರ ಪರವಾಗಿ ಇರ್ತೀವಿ ಅಂತ ಹೇಳಿ ಒಪ್ಪಿಕೊಂಡು ಬಂದಿರತಕ್ಕಂತ ಸದಾನಂದ ಗೌಡರು ನಾನು ಇಡೀ ದೇಶದಲ್ಲಿ ಎಲ್ಲೇ ಇದ್ರು ಕೋಲಾರದಲ್ಲಾಗಿರ್ತಕ್ಕಂತ ರೈತರ ಅನ್ಯಾಯ ಕಾಂಗ್ರೆಸ್ ಮುಖಂಡರಂತೆ ಒಪ್ತಾ ಇರ್ತಕ್ಕಂತ ಈ ಡಿಸಿ ಎಸ್ಪಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹೋರಾಟಕ್ಕೆ ಬರ್ತೀನಿ ಅಂತ ಹೇಳಿದಂತ ಸಿಟಿ ಗವರ್ನರು ನಮ್ಮ ಜಿಲ್ಲಾಧ್ಯಕ್ಷರು ಎಂಎಸ್ಗಳು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾದಂತ ರವಿಕುಮಾರ್ ಅವರು ಕೇಶವಪ್ರಸಾದ್ ಅವರು ನಮ್ಮೆಲ್ಲರ ಸಹೋದರರಾದಂತ ಚಲವಾಡಿ ನಾರಾಯಣಸ್ವಾಮಿಯವರು ಮಾಜಿ ಶಾಸಕರಾದಂತ ಪುತ್ತೂರು ಪ್ರಕಾಶ್ ಅವರು ನಂದಮೂರಿ ಅವರು ಎಂ ನಾರಾಯಣಸ್ವಾಮಿಯವರು ಸಂಪಂಗಿ ಅವರು ರಾಜೇಣ್ಣವರು ಜಿಲ್ಲಾಧ್ಯಕ್ಷರಾದಂತ ನಮ್ಮ ಡಾಕ್ಟರ್ ವೇಣುಗೋಪಾಲ್ ರಾವ್ರು ರಾಮಲಿಂಗ ಅವರು ನಮ್ಮ ಪಕ್ಷದ ಮುಖಂಡರಾದಂತ ಚಂದ್ರವಳ್ಳಿರವರು ಅಭ್ಯರ್ಥಿಗಳಾದಂತ ಗೋಪೇಣ್ಣವರು ಸಿಗಲ್ ರಾಮಚಂದ್ರ ಅವರು ಸುಂದರ್ ಅವರು ನಮ್ಮ ಎಲ್ಲ ನೇತೃತ್ವದಲ್ಲಿರ್ತಕ್ಕಂತ ನಮ್ಮ ಗುಂಜೂರು ಶ್ರೀನಿವಾಸ ರೆಡ್ಡಿರವರು ನೇತೃತ್ವದಲ್ಲಿರ್ತಕ್ಕಂಥ ಎಲ್ಲ ಮಂಡಲದ ಅಧ್ಯಕ್ಷರು ಪದಾಧಿಕಾರಿಗಳು ಓಂ ಶಕ್ತಿ ಸಂಸತ್ರವರು ಕೃಷ್ಣಮೌಡಮ್ಮ ಅವರು ಎಲ್ಲ ಇರುವರು ಇವತ್ತೇನು ನಾಯಕರು ಬಂದು ರೈತರ ಪರವಾಗಿ ನಾವು ಇದ್ದೀರಿ ಅಂತ ಬಂದಿದ್ದೀರಿ ನಾವು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಕುಟುಂಬವಂತರು ಯಾಕಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾದ್ಮೇಲೆ ಏನು ಗ್ಯಾರಂಟಿಗಳು ಅಂತ ಹೇಳಿ ಇವತ್ತು ಕಂಡೀಷನ್ ಗಳನ್ನ ಹಾಕಿ ಯಾವ ರೀತಿ ಒಂದು ಮನೆಯಲ್ಲಿ ಡಿವೈಡ್ ಅಂಡ್ ರೂಲ್ಸ್ ಪಾಲಿಸಿ ಮಾಡ್ತಾ ಇದೆ ಅದನ್ನೆಲ್ಲ ನೀವು ನೋಡಿದ್ದೀರಿ ಬಂಧುಗಳೇ ಈ ಹೋರಾಟ ಶುರುವಾಗಿರೋದು ಇಷ್ಟಕ್ಕೆ ಏನು ನಿರಂತರವಾಗಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಇರ್ತಕ್ಕಂಥ ಸಿಂಪಲ್ ನಡೆದು ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ ರೈತರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆದು 40-50 ವರ್ಷಗಳಿಂದ ಮಾವಿನ ತೋಟ ತೆಂಗು ಕ್ಯಾರೆಟ್ ಬೀಟ್ರೂಟ್ ನೋಕೋಲು ಟೊಮೆಟೊ ಎಲ್ಲ ತರಕಾರಿಗಳನ್ನ ರಾತ್ರಿ ಧ್ವಂಸ ಮಾಡಿರ್ತಕ್ಕಂತ ಈ ಜಿಲ್ಲಾಡಳಿತ ಮತ್ತೆ ಡಿಎಫ್ಒ ಹೇಳ್ಕೊಂಡ ಮೇಲೆ ಮತ್ತೆ ಕಾಂಗ್ರೆಸ್ ಎಜೆಪಿ ಅಂತ ಹೊರಿಸ್ತಾ ಇರ್ತಕ್ಕಂಥ ಈ ಎಸ್ಪಿ ಅವರು ಮತ್ತೆ ಈ ಡಿಸಿ ಅವರು ಯಾವ ರೀತಿ ಕೋಲಾರ ಜಿಲ್ಲೆಯಲ್ಲಿ ಹೋರಾಟಗಾರನ ಅತ್ಯುತ್ತಮಲ್ಲಿ ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ನಾವು ಪ್ರಶ್ನೆ ಮಾಡಿದಾಗ ಜನತಾ ದರ್ಶನದಲ್ಲಿ ಇಷ್ಟೇ ನಾವು ಕೇಳಿದ್ದು ಸ್ವಾಮಿ ನೀವೇನು ಜನತಾ ದರ್ಶನ ಅಂತ ಹೇಳಿ ಮಾಡಕ್ ಬಂದಿದ್ದೀರಿ ಜನರಿಗೆ ನೀವು ಗ್ಯಾರಂಟಿ ಕೊಟ್ಟು ಯಾವುದೇ ಒಂದೇ ಒಂದು ಗ್ಯಾರಂಟಿಗಳನ್ನು ನೀವು ಫುಲ್ಫಿಲ್ ಮಾಡಿಲ್ಲ ಆದ್ರೆ 50-60-70 ವರ್ಷಗಳಿಂದ ಉಳುಮೆ ಮಾಡ್ತಾ ಇರ್ತಕ್ಕಂಥ ಈ ರೈತರನ್ನ ಒಪ್ಪಲೇಬೇಕು ಅಂತ ರೀತಿ ನೀವು ಸರಿಯಿಲ್ಲ ದಯವಿಟ್ಟು ಅವ್ರ ಹತ್ರ ಎಲ್ಲ ದಾಖಲಾತಿಗಳಿದೆ ಹಿಂದೆ ಶಾಸಕರಾಗಿದ್ದಂಥವ್ರು ಮಂತ್ರಿಗಳಾಗಿದ್ದಂಥವ್ರು ಅದು ಕಾಂಗ್ರೆಸ್ ಇರ್ಬೋದು JDS ಇರ್ಬೋದು ಸಾಗುವಳಿ ಪತ್ರ ಕೊಟ್ಟಿದ್ದಾರೆ RTC ಇದೆ ಲೋನ್ ಕೊಟ್ಟಿದ್ದೀರಿ ಗಂಗಾ ಕಲ್ಯಾಣ ಮೇಲೆ ಬೋರ್ಡ್ ಹಾಕಿದ್ದೀರಿ ಮಿಷಿನ್ ಮನೆಗಳು ಕಟ್ಕೊಂಡವ್ರೆ
ಎಲ್ಲಾ ಕಟ್ಕೊಂಡಿರ್ತಕ್ಕಂಥ ಇದನ್ನು ನೋಡಿ ನೀವು ಗುಡ್ಡಗಳಿಗೆ ಪಾತ್ರ ಮಾಡ್ತೀರಿ ತಿರುಗೋಡಿಸಿ ಅಂತ ಬದುಕಾಗ್ತಿರಲ್ಲಿ ಇದು ನ್ಯಾಯನ ನಿಮ್ದು ನಿಜವಾಗ್ಲು ನಿಮ್ಮ ಸರ್ಕಾರಕ್ಕೆ ಪಾತ್ರಿದ್ರೆ ಗೂಗಲ್ನ ಎಕ್ಲಿಪ್ಸ್ ಅಂತ ಮುಂಚಿದ್ರೆ ನೀವೇನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದೀರಿ ನಿಮ್ಮ ಅಕ್ಕಪಕ್ಕದಲ್ಲಿ ನನ್ನೂ ಸೇರ್ಕೊಂಡು ಸುಮಾರು ಜನ ಗೂಗಲ್ರವರು ಮತ್ತು ಈ ರಾಜಕಾರಣಿಗಳು ಯಾರಿದ್ದಾರೆ ಇವರು ಒತ್ತುವರಿ ಮಾಡಿರ್ತಕ್ಕಂಥ ಜನರುಗಳನ್ನ ಫಸ್ಟ್ ತೆರವುಗೊಳಿಸಿ ಅದಾದ್ಮೇಲೆ ಈ ದೇಶದ ಅನ್ನದಾತರಂತ ರೈತರ ತಂಡಕ್ಕೆ ಬನ್ನಿ ಅಂತ ಹೇಳಿದೆ ನಾನು. ತಪ್ಪಾ ತಪ್ಪಾ ಇದು ಹಂಗಲ್ಲಿ ಹೇಳಿದ ತಕ್ಷಣ ಕುಮ್ಮಡಕಾಯ್ತಲ್ಲ ಅಂದ್ರೆ ಏನ್ ಮುಟ್ಬೇಕಂದ್ರೆ ಎದುರು ಮುಟ್ಟು ನೋಡ್ಕೊಂಡು ಕಾಂಗ್ರೆಸ್ ಸಂಸ್ಕೃತಿ ಏನು ಅಂತ ಹೇಳಿ ಶಾಸಕ ಪಟ್ಟಿ ನೋಡಿಸಿದ್ರು. ಅವ್ರ ಹೆಸರು ಹೇಳಕ್ ನೋಡ್ಕೊತಾರೆ ಬೇಜಾರಾಗ್ತಿತ್ತು. ನಾವು ಹೆಸರು ಹೇಳ್ತಾ ಇದ್ರೆ ಗಾಸಿ ನಮ್ಮ ಹೊಲಕ್ಕೆ ಹೋಗ್ತಾರೆ, ಅದಕ್ಕೆ ಹೆಸರು ಹೇಳ್ಬೋದು. ಯಾಕಂದ್ರೆ ಅವ್ರ ಬಗ್ಗೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತು, ಕರ್ನಾಟಕಕ್ಕೆ ಗೊತ್ತು. ಅಂತವರು ಎದ್ದಿದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥವರು ಒಂದು ಚಕಾರ ಇತ್ತಿಲ್ಲ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯವರು ಚಕಾರ ಇತ್ತಿಲ್ಲ, ಡಿಸಿಯವರು ಏನು ಮಾತಾಡಿಲ್ಲ. ಯಾಕಂದ್ರೆ ಅಕ್ರಮ ಪಾಶೆ ಅಲ್ವಾ ಅವರು, ಅವರನ್ನು ಚಕಾರ ಇತ್ತಿಲ್ಲ. ಎಲ್ಲ ಕಾಂಗ್ರೆಸ್ ಹೇಳಿದ್ರೆ ಅಲ್ಲಿದ್ರು. ನಾನು ನಿಮ್ಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಾಧ್ಯಮದ ಸಮ್ಮುಖದಲ್ಲಿ ಒಂದು ಚಾಲೆಂಜ್ ಮಾಡ್ತೀನಿ ನಿಮ್ಗೆ, ಡಿ ಸಿ ಅವರೇ, ಎಸ್ ಪಿ ಅವರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ನಿಮ್ಗೆ ಏನಾದ್ರು ಸ್ವಲ್ಪ ಏನಾದ್ರು ಮಾನ ಮರ್ಯಾದೆ ಇದ್ರೆ ದಯವಿಟ್ಟು ನೀವಾಗಿ ನೀವೇ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ಬಿಡಿ ಇಲ್ಲಿಂದ. ನೀವಾಗಿ ನೀವೇ ಹೋಗ್ಬಿಡ್ಬೇಕು, ಇಲ್ಲ ಅಂದ್ರೆ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಹಿಂದೂಗಳು ಯಾವುದೇ ಒಂದು ಗಣೇಶ ಹಬ್ಬ ಇನ್ನೊಂದು ಮತ್ತೊಂದು ಮಾಡ್ಬೇಕಂದ್ರೆ ಸಣ್ಣ ಸಣ್ಣ ಮಕ್ಕಳು ಕೂಡಿಸ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಜೋಡಿ ಹೋಗ್ಬೇಕು, ಪಂಚಾಯತಿ ಹೋಗ್ಬೇಕು, ನಗರಸಭೆಗೆ ಹೋಗ್ಬೇಕು, ಪುರಸಭೆಗೆ ಹೋಗ್ಬೇಕು, ಎಸ್ ಪಿ ಹತ್ರಕ್ಕೆ ಹೋಗ್ಬೇಕು, ಎಲ್ಲಾದ್ರು ಪರ್ಮಿಷನ್ ತಗೋಬೇಕು. ಡಿ ಜೆ ಪರ್ಮಿಷನ್ ಕೊಡಲ್ಲ, ಅದಕ್ಕೆ ಪರ್ಮಿಷನ್ ಕೊಡಲ್ಲ, ಇದಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಾ ಇದ್ರಲ್ಲ, ಯಾವ ರೀತಿ ನೀವು ಈ ತಾಲೂಕಾನಿಗಳಿಗೆ ಬ್ಲಾಕ್ ತಗೊಂಡಲ್ಲಿ ನಾನೂರು ಕೆಜಿ ತೂಕ ಇರ್ತಕ್ಕಂಥ ಕಬ್ಬಿಣದ ತಲ್ವಾರ್ ದ್ರೋಪಾದಿ ಮಾಡೋದಕ್ಕೆ ನೀವು ಅನುಮತಿ ಕೊಟ್ರಿ, ನಾಚಿಕೆ ಆಗಲ್ಲ ನಿಮ್ಗೆ? ಏನ್ ಮಾಡಕ್ ಹೋಗಿದ್ರಿ ಕೋಲಾರ್ನ? ನಾವು ಶಾಂತಿ ಕದರ್ತಾ ಇದ್ದೀರಾ? ಎಸ್ ಪಿ ಅವರು ನಮ್ಮ ಪೊಲೀಸರಿಗೆ ಹೇಳ್ಕೊಡ್ತಾರೆ, ಪಾಪ ಇಲಾಖೆ ಮೇಲೆ ತುಂಬಾ ಗೌರವ ಇದೆ. ಏಯ್ ನಾನು ಒಪ್ಪಿಕೊಳ್ಬೇಕಾಯ ಉಪ್ಪಿನ, ನೀವ್ಯಾರು ನನ್ನ ಸಪೋರ್ಟ್ ಮಾಡಿಲ್ಲ ಅಂತ ಪಾಪ ಒಂದು ವಾರದಿಂದ ಉಳಿದ ಪೊಲೀಸ್ ಅಧಿಕಾರಿಗಳಿಗೆ ಪರೇಡ್ ಮಾಡಿಸ್ತಾನೋ ಓಡಿಸ್ತಾನೋ ಗ್ರೌಂಡಲ್ಲಿ, ಪಾಪ ಅವರೆಲ್ಲ ಹೇಳ್ತಾರೆ ಅಣ್ಣ ನೀವು ಮಾಡಿದ್ರಲ್ಲಿ ಏನು ತಪ್ಪಿಲ್ಲ, ಆದ್ರೆ ಇವನು ಪಾಪ ಕೂಡ ತುಂಬಿಟ್ಟೈತೆ, ನಮ್ಗೆಲ್ಲ ಈ ಗೋಡೆಕ್ಕಂತಾನೆ ಒಯ್ತಾನೆ ಬೈತಾನೆ ಅಂತ ಹೇಳ್ತಾರೆ. ನಾರಾಯಣ್ ನೀವು ಎಸ್ ಪಿ ಆಗ ಮೊದಲಿಂದನೇ ನಮ್ಗೆ ಗೊತ್ತು, ನೀವು ಬಾಡ ಅಂತ ಎಷ್ಟೋ ಜನ ಹೇಳ್ಕೊಂಡ್ರಿ ಕೋಲಾರ ಜಿಲ್ಲೆಗೆ. ನಾವೇ ಏನೋ ಒಂದು ಬೆಳ್ತರು, ಏನೋ ಒಂದ್ಸಲ ಬಂದ್ಬಿಡ್ಲಿ ಕೋಲಾರ ಅಂತ ಜನಕ್ಕೆ ಕೆಲಸ ಮಾಡ್ತಾರೆ. ನಾನು ಲೆಕ್ಕಾಚಾರದಲ್ಲಿ ನೋಡಿದ್ರು ನೀವು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಕಾಂಗ್ರೆಸ್ ಸಂಸ್ಕೃತಿ ನಿಮ್ಮ ಬೆಡ್ಡಲ್ಲಿ ಸೇರ್ಕೊಂತಿದೆ. ಅವ್ರು ಮೆಚ್ಚೋದಕ್ಕೋಸ್ಕರ ಹೋಗ್ತೀರಿ, ರೈತರ ಮೇಲೆ ಹಲ್ಲೆ ಮಾಡ್ತೀರಿ, ರೈತರು ಹೋರಾಟಕ್ಕೆ ಹೋದ್ರೆ ಸುಳ್ಕೇಸ್ ಹಾಕ್ತೀರಿ, ಆರೋಪಗಳನ್ನು ನಾವು ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ನಾನು ಬಲವಂತವಾಗಿ ಕಂಪ್ಲೇಂಟ್ ಕೊಡಿಸ್ತೀರಿ. ಆ ನಮ್ಮಲ್ಲಿ ಕುಟುಂಬ ಕಲಹ ಆಗಿದ್ರೆ, ಕೊಲೆ ಆಗಿದ್ರೆ ಅಲ್ಲಿ ಹೋಗಿ ಸಾವಿರ ಜನ ಮೇಲೆ ನೀವು ಕೇಸ್ ಮಾಡ್ತೀರಿ, ನಾಚಿಕೆ ಆಗಲ್ಲ ನಿಮ್ಗೆ? ಡಿ ಸಿ ಅವರೇ, ಜಿಲ್ಲಾಧಿಕಾರಿಗಳು ನೀವು ಬರೀ ಒಂದೇ ಒಂದು ಕಮ್ಯುನಿಟಿ ಅಂದ್ರೆ ಎಷ್ಟೋ ಜನ ಮುಸ್ಲಿಮರು ಬಿಜೆಪಿ ಕೋಟ್ ಹಾಕೊಂಡು ಇದ್ದಾರೆ, ನರೇಂದ್ರ ಮೋದಿ ಅವರ ಅಭಿಮಾನಿಗಳು ಇದ್ದಾರೆ. ಆದ್ರೆ ಈ ಎಸ್ ಟಿ ಪಿ ಐ ಈ ಪಿ ಎಫ್ ಐ ಈ ಆತಂಕವಾದಿಗಳು ಹೇಳಿದ್ರು ಅಂತ ಹೇಳಿ ಕರ್ನಾಟಕದಲ್ಲಿರ್ತಕ್ಕಂಥ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದು ಕ್ವಾಟವರು ಇಲ್ಲಿ ಇರೋದು 24 ಗಂಟೆನು ಒಂದು ಡಿಸ್ಟ್ರಿಕ್ಟ್ ರಿಸರ್ವ್ ಪೊಲೀಸ್ ಪಿಸ್ ಇರುತ್ತೆ. ಪಾಪ ಅವರು ನಿಮಗೆ ವಿಷಯ ತಿಳಿಸ್ತಾರೆ ಹಾಕಿರ್ಲಿ ಬಿಡ್ರಿ ಅಂತ ಹೇಳ್ಬಿಟ್ಟು ಹೇಳಿ ಅವ್ರನ್ನೂ ದೂರ ಕೊಡಿಸ್ತಾ ಇದ್ರು. ನಮ್ಗೆ ಗೊತ್ತಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಯಾವ ರೀತಿ ನೀವು ಪರ್ಮಿಷನ್ ಕೊಡ್ರಿ?
ಟಿಪ್ಪು ಸುಲ್ತಾನ್ ಅಂತ ಫ್ಲೆಕ್ಸಿಗಳು ಹಾಕ್ತೀವಿ. ನಾವು ಒಂದೇ ಒಂದು ಕೇಸರಿ ಜಂಪಿಂಗ್ ಕಟ್ತೀರಿ, ನೀವು ಫ್ಲಾಗ್ ಹಾಕ್ತೀರಿ ಅಂದ್ರೆ ನಿಮ್ಗೆ ಪರ್ಮಿಷನ್ ಬೇಕು. ನೀವೇನ್ ಕನ್ವರ್ಟ್ ಆಗ್ಬಿಟ್ರೆ ತಾಲಿಬಾನ್ಗಳಿಗೆ ನನ್ಗೇನು ಡೌಟ್, ನಿಮ್ ಡೌಟಾ ಡೌಟಾ? ಹಾಗಾಗಿ ಈ ದಿನ ಏನೋ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಕಾಂಗ್ರೆಸ್ ಏಜೆಂಟ್ಗಳಂತ ವರ್ಸ್ತಾ ಇದ್ದಾರೆ. ಯಾರೇ ನ್ಯಾಯ ಕೇಳಕ್ಕೂ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ನಮ್ಮ ಮಾಜಿ ಮೇಲೆ ಡಿ ಸಿ ಅವರಿಗೆ ಒಂದು ಬೈಕ್ ಕೊಟ್ಟಿದ್ದಾರೆ, ನೋ ಬೈಕ್ ಅಂತಾರೆ. ಏನಂತಾರೆ ನೋ ಬೈಕ್. ಅವರೆಲ್ಲ ತಾಲಿಬಾನ್ ಹೋಗಿ ಕೆಲವರು ಸ್ಟೀಟ್ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಹೋದ್ರೆ ಅಪ್ ಸಭಿ ರಾಜಾವು ಕ್ಯಾ ಕ್ಯಾ ಕಾಮ ಕರ್ಮ ಚಲೇ ಕಿಡ್ನಾಪಿಂಗ್ ಮುಜಾಮಿ ಮುಜಾಮಿ ಮಾಲಮ್ಮ ಅಂತಾರೆ. ಎತ್ತಿನ ನನಗೆ ಗೊತ್ತಿಲ್ಲ, ನಾನು ಇರೋರಿಗೆ ಈ ಬೆಟ್ ಕೇಸಲ್ಲಿ ಏನೇನೋ ಅವರೆಲ್ಲ ಮಾಡ್ಕೊಟ್ಬಿಡ್ತೀನಿ ಮಂತ್ರಿ ಅಂತ ಹೇಳ್ತಾರೆ. ಅಕ್ರೋ ಪಾಸ್ ಅವರೇ, ನಿಮ್ಮಂತ ಅವ್ರು ಎಷ್ಟು ಜನ ಡಿ ಸಿಗಳು ಈ ಕೋಲಾರಕ್ಕೆ ಬಂದು ಹೋಗಿರ್ತಕ್ಕಂಥವ್ರು, ನೀವು ಇತಿಹಾಸದಲ್ಲಿ ನೀವೊಂದು ಕೋಲಾರಿಗೆ ಏನಿದೆ, ನೀವು ಇತಿಹಾಸದಲ್ಲಿ ಈ ಕೋಲಾರ ರೈತರ ಪಾಲಿಗೆ ಈ ಕೋಲಾರ ಜನತೆಗೆ ಎಲ್ಲರಿಗೂ ವಿಲನ್ ನೀವು ಎಲ್ಲೂ ಹೀರೋಗಳಾಗಲ್ಲ. ನೀವು ಎಲ್ಲೆಲ್ಲಿ ಫ್ರೀಡಮ್ ಮಾಡಿತ್ತು, ಎಲ್ಲೆಲ್ಲಿ ಜನಗಳಿದ್ರು, ಎಲ್ಲೆಲ್ಲಿ ಇದ್ರು, ಡಿ ಸಿ ಅಂದ್ರೆ ಯಾವ ತರ ನಡ್ಕೊಂಡ್ರು, ಯಾವ ತರ ಇರ್ಬೇಕು ಜನರ ಪರವಾಗಿ ಅಂತ ನೋಡ್ಕೊಂಡ್ರು. ಅವ್ರ ಪರವಾಗಿ ಒಂದು ಜನ ಇದ್ದಾರೆ, ನಿಮ್ ವಿರುದ್ಧವಾಗಿ ಇವತ್ತು ಜನ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾದ್ಮೇಲೆ ಶಿವಮೊಗ್ಗದಲ್ಲಿ ಏನಾಗ್ತಾ ಇದೆ, ಕೋಲಾರಲ್ಲಿ ಏನಾಗ್ತಾ ಇದೆ, ಯಾರ್ಯಾರನ್ನ ಈ ಕಾಂಗ್ರೆಸ್ ಬೆಂಬಲಿಸ್ತಾ ಇದ್ದಾರೆ, ಕಾವೇರಿ ನೀರು ಸ್ಟಾಲಿನ್ ಕೊಡ್ತಾರೆ, ನಮ್ಮ ಕರ್ನಾಟಕ ಜನತೆ ಇಂತನ ಬಲಿ ಕೊಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿದಾಗ ರೈತರು ಕರೆಂಟ್ ಆಫ್ ಮಾಡ್ತಾ ಇದ್ದಾರೆ, ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ. ಪಾಪ ಅವಾಗ ಅವಾಗ ಕಷ್ಟ ಬಿದ್ದು ಏನಾಗಿ ಮಾಡ್ತಾರೆ, ಅದನ್ನು 20% ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ತಾ ಇಲ್ಲ, ಕೇಳಿದ್ರೆ ಮೋದಿ ಅಂತಾರೆ. ಕರೆಂಟ್ ಇಲ್ಲ ಅಂದ್ರೆ ಮೋದಿ ಅಂತಾರೆ, ನೀರಿಲ್ಲ ಅಂದ್ರೆ ಮೋದಿ ಅಂತಾರೆ. ಮೋದಿ 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 ಅಂತ ಇಡೀ ಪ್ರಪಂಚನೇ ಜಪ ಮಾಡ್ತಾ ಇದೆ, ಅದ್ರಲ್ಲಿ ನೀವೂ ಜಪ ಮಾಡಕ್ ಶುರು ಮಾಡಿದಿರಿ. ನೆಕ್ಸ್ಟ್ ನಮ್ಮ ಮೋದಿನೇ, ನಿಮ್ಮನೇ ಮೋದಿನೇ. ಈ ಬ್ಯಾಂಕ್ ಕೇಸಲ್ಲಿ ನಿಮ್ಮ ಹುಟ್ಟಡಿಸೋದಕ್ಕೆ ಈ ಕಾಂಗ್ರೆಸ್ ಭ್ರಷ್ಟಾಚಾರ ಏನ್ ಮಾಡ್ತಾ ಇದೆ, ನಿಮ್ಮನ್ನ ಹುಟ್ಟಡಿಸೋದೆ ನೀವೇನು ಭ್ರಷ್ಟಾಚಾರಿಗಳಿದ್ದೀರಿ? ನೀವು ಹೊರಗಡೆ ಇರೋಕ್ಕೆ ಲಾಯಕ್ಕಿಲ್ಲ. ನೀವೇನಿದ್ರೇನು ಕೃಷ್ಣ ಜನ್ಮಸ್ಥಳ ಯಾವುದು? ಅದೇನು ಪರ್ಮನೆಂಟ್ ಪ್ಲೇಸ್ಗಳು? ನೀವು ಯಾರ್ಯಾರು ಮಂತ್ರಿಗಳಿದ್ದೀರಿ, ಯಾರೇನು ಮಾಡ್ತಾ ಇದ್ರಿ? ಇವತ್ತು ಜನ ನೋಡ್ತಾ ಇದ್ರೆ ವೋಟ್ ಹಾಕಿರ್ತಕ್ಕಂಥ ಜನ 135 ಜನ ವೋಟ್ ಹಾಕ್ಬಿಟ್ಟಿದ್ರಿ, ತಪ್ಪು ಮಾಡ್ಬಿಟ್ರಿ. ಸ್ವಾಮಿ ಶಿವಶಂಕರಮ್ಮನವ್ರು ಹೇಳ್ತಾರೆ ನಮಗೂ ಸಿಎಂ ಮಾಡಿ ಅಂತೇಳಿ. ಆ ಕಡೆ ಪರಮೇಶ್ವರ ಶುರು ಆಗ್ಯಾರ, ಆ ಕಡೆ ಡಿ ಕೆ ಶಿವಕುಮಾರ್ ಶುರು ಆಗ್ಯಾರ, ಇನ್ನೊಂದ್ ಕಡೆ ಖರ್ಗೆ ಅವರು ಶುರು ಆಗ್ಯಾರ. ನಿಮಗಿದೆ ಮುಂದೆ ಮುಸ್ಲಿಂ ಪಂಡಲ. ಅದಕ್ಕೋಸ್ಕರ ನಾವು ಈ ಹೋರಾಟ ಮಾಡ್ತೀವಿ ಅಂತ ಹೇಳಿ ಗೊತ್ತಾಗಿಲ್ಲ ಅಂದ್ಮೇಲೆ ಏನು ನಮ್ಮ ಮುಖಂಡರಿಗೆ ಫೋನ್ ಮಾಡೋದು, ಚಿಂತಾ ಮಾಡಿ ಫೋನ್ ಮಾಡೋದು, ಸಿಡಿದಂತ ಫೋನ್ ಮಾಡೋದು, ಕೇರಿಯ ಫೋನ್ ಮಾಡೋದು, ಕೋಲಾರ ಫೋನ್ ಮಾಡೋದು, ಬಂಗಾರಪೇಟೆ ಫೋನ್ ಮಾಡೋದು ತಪ್ಪಾಯ್ತಪ್ಪ. ಏನೋ ಆಗೋಯ್ತು ನಂತೂ ಬೇಜಾರಾಗೈತೆ, ಬೇಗನೆ ಹೋಗಾಟ ಬರಬೇಡ ಅಂತ ಹೇಳೋದು. ಅಲ್ಲಿ ಶ್ರೀನಿವಾಸಪುರದಲ್ಲಿ ರೈತರು ಊರುಗಳಿಗೆ ಹೋಗೋದು, ಹೋರಾಟಕ್ಕೆ ಹೋದ್ರೆ ಮತ್ತೆ ಕೇಸ್ ಹಾಕ್ತಾರೆ ಅಂತ ಹೇಳಿದ್ರಿ. ಕೇಸ್ಗಳು ನಾವು ದೇಶಕ್ಕೋಸ್ಕರ ಸಾಯಕರೇ, ರೈತರಿಗೋಸ್ಕರ ಸಾಯಕರೇ, 1000 ಕೇಸ್ ಹಾಕ್ತಾರೆ ನೀವು ನಾವು ಹಾಕ್ಸ್ಕೊಳಕ್ಕೆ ನೋಡಿ. ಈ ದೇಶದ ಅನ್ನದಾತರಿಗೆ ನೀವು ಒಪ್ಪಂದ ಹೇಳ್ತಿದ್ದೀರಿ, ನಿಮ್ಗೆ ಒಳ್ಳೇದಾಗಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿರೋ ರೈತರ ಶಾಪ ನಿಮ್ಗೆ ತಪ್ಪಿದೆ. ಅದಕ್ಕೋಸ್ಕರ ಒಂದು ದಿನಕ್ಕೆ ಒಂದೊಂದು ಅದೇನಲ್ಲ, ಒಂದೊಂದು ದಿನಕ್ಕೆ ಒಂದೊಂದು ಸಮಸ್ಯೆಗಳು ಬರ್ತಾನೆ ಇದೆ ಸರ್ಕಾರದಲ್ಲಿ. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಓಂ ಮಿನಿಸ್ಟರ್ ಆದಂತಹ ಪರಮೇಶ್ವರ್ ಹೇಳಕ್ ಇಷ್ಟಪಡ್ತೀನಿ, ಮಾಧ್ಯಮಗಳ
ಪರ್ಮಿಷನ್ ಯಾರು ಕೊಟ್ಟಿದ್ದು ಅಂದ್ರೆ ನಮ್ಮ ಗಮನಕ್ಕಿಲ್ಲ ಅಂತಾರೆ ಡಿ ಸಿ ಅವರು. ನೀವು ಯಾವ ತಾಲಿಬಾನ್ ಕ ಡಿ ಸಿ ಕೋಲ ಅಂತ ಎಷ್ಟು ಅವರು ಅಂತಾರೆ ಅದೇನೋ ನನ್ಗೆ ಗೊತ್ತಿಲ್ಲ ತಿಳ್ಕೊಂಡು ಹೇಳ್ತೀನಿ ನನ್ನೆಲ್ಲ ಲಕ್ಕೂರ್ಕ್ ಹೋಗಿದ್ದು ಅಂತ. ಅಂದ್ರೆ ಕಾನೂನು ಸುವ್ಯವಸ್ಥೆ ಕೋಲಾರಲ್ಲಿ ಎಷ್ಟು ಹದಗೆಟ್ಟಿದೆ. ಕೋಲಾರ ಜಿಲ್ಲಾಧಿಕಾರಿಗಳು ಯಾವ ರೀತಿ ಕಾಂಗ್ರೆಸ್ ಏಜೆಂಟ್ಗಳಂತ ಕೆಲಸ ಮಾಡ್ತಾ ಇದಾರೆ ಇವರೆಲ್ಲ ಜನ ಸಾಮಾನ್ಯ ಜನಕ್ಕೂ ಗೊತ್ತಾಗಿದೆ. ಅದಕ್ಕೋಸ್ಕರ ನಾನು ಪೊಲೀಸ್ ಅಧಿಕಾರಿಗಳನ್ನೆಲ್ಲ ಜಾಸ್ತಿ ಗೌರವ ಇದೆ ನನಗೆ. ನಾಲ್ಕೂವರೆ ವರ್ಷ ನನ್ನನ್ನು ನೋಡಿದಿರಿ, ಒಂದೇ ಒಂದು ಸಿಂಗಲ್ ಪರ್ಸನ್ ಭ್ರಷ್ಟಾಚಾರ ಮಾಡಿಲ್ಲ ನಾನು. ಹರಿಯಾಣ ಜಮೀನು ಸರ್ಕಾರಿ ಜಮೀನು ಯಾವ್ದು ಹೇಳ್ಕೊಂಡಿಲ್ಲ. ಇವತ್ತು ಇರೋದು ಬಾಡಿಗೆ ಮನೆಯಲ್ಲೇ. ನಿಮ್ಮ ವಿಶ್ವಾಸ ಇದೆ ಸಾಕು ನನಗಷ್ಟೇ. ಸನ್ಮಾನ ನರೇಂದ್ರ ಮೋದಿ ಅವರ ನಾಯಕತ್ವ ನಮ್ಮೆಲ್ಲ ಮುಖಂಡರು ನಾಯಕತ್ವ ಈ ಕೋಲಾರ ಜಿಲ್ಲೆ ಜನ ನನ್ನ ಕೈಗೆ 1,00,000 ಓಟ್ಗಳಲ್ಲಿ ನನ್ನೆಲ್ಲ ಗೆಲ್ಲಿಸಿದ್ದಾರೆ. ನಾನು ಎಲ್ಲರೂ ಒಂಚೂರು ತಪ್ಪಿಟ್ರೆ ಎಲ್ಲಿ ಜನ ನನ್ನ ಬೈಕಂತಾರೋ, ನಮ್ ಓಟ್ ಹಾಕ್ಸಿರ್ತಕ್ಕಂಥ ಲೀಡರ್ ನೆಲ್ಬೇಕಂತಾರೋ, ಮೋದಿ ಸಾಹೇಬ್ ನೆಲ್ಬೇಕಂತಾರೋ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಇವತ್ತೂ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡ್ತಾ ಇದ್ದೀರಿ, ರೈತರ ಮಗನಾಗಿ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ರೈತರಾಗಲಿ, ಈ ದೇಶ ಪ್ರೇಮಿಗಳಾಗಲಿ, ಭಾರತದ ಅಭಿಮಾನಿಗಳಾಗಲಿ, ನರೇಂದ್ರ ಮೋದಿಜಿಯವರ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಭಯಪಡಬೇಕಾಗಿಲ್ಲ. ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ಪೊಲೀಸ್ ಠಾಣೆಗಳಲ್ಲಿ ಯಾರ್ಯಾರು ಬಿಜೆಪಿ ಲೀಡರ್ಗಳಿದ್ದಾರೆ, ಇತ್ತೀಚೆಗೆ ಜೆಡಿಎಸ್ ಮೈತ್ರಿಯಾಗಿದ್ದಾದ್ಮೇಲೆ ಜೆಡಿಎಸ್ ಲೀಡರ್ಗಳಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕೋದು, ಕೇಸ್ ಹಾಕೋದು ಪಾಪ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಒತ್ತಡ ಹಾಕೋದು, ಸುಳ್ಳು ಕೇಸ್ ಹಾಕೋದು, ಕರ್ಕೊಂಡು ಕುರ್ಸೋದು, ಇವೆಲ್ಲ ಮಾಡ್ತಾ ಇದ್ದೀರಿ. ದಯವಿಟ್ಟು ನಾವು ರಿಟೈರ್ಡ್ ಆದ್ಮೇಲೆ ಒಳ್ಳೆ ಲೈಫ್ ಮಾಡಬೇಕು, ಒಳ್ಳೆ ಜೀವನ ಆಗ್ಬೇಕು. ನಮ್ಕು ಹೆಂಡತಿ ಮಕ್ಕಳು ಎಲ್ಲ ಅವರೇ. ನಾವು ಈಗ ತಪ್ಪು ಮಾಡಿದ್ರೆ ರಿಟೈರ್ ಆದ್ಮೇಲೆ 100 ಗ್ರಾಮ್ ಮಾತ್ರ ತಿನ್ಬೇಕಾಗುತ್ತೆ, ನಾಷ್ಟ ಪಡ್ಬೋದು. ಊಟದ ಬದಲು 4 ಕೆಜಿ ಮಾತ್ರ ತಿನ್ಬೇಕಾಗುತ್ತೆ. ಇವತ್ತು ಈ ದೇಶಕ್ಕೆ ನರೇಂದ್ರ ಮೋದಿ ಅಂತ ನಾಯಕರು ಬೇಕು. ನೀನು ಈ ಸಿದ್ದರಾಮಯ್ಯ ಅಂತ ತಾಲಿಬಾನ್ ನಾಯಕರಲ್ಲ. ಅದಕ್ಕೋಸ್ಕರ ನಾವು ಬದುಕಿದ್ರೆ ಅವನು ಯಾರೋ ಹೇಳ್ತಾನೆ ಯೂಟ್ಯೂಬ್ ಅಲ್ಲಿ ಬಂದು, ಏಯ್ ಕ್ಯಾಕರ್ ತಾಲಿಬಾನ್ ಸೊಬ್ಬ ಹುಟ್ಟು ಜಾಯಿಂಗ್ ಅವ್ನು ಕರಿಂಗೆ ಏ ಕರಿಂಗೆ ಹೇಳೋಣ. 8-3 ವರ್ಷ ಆಡಿದ್ರೆ ಎರಡನೇ ಟೇಬಲ್ ಇವೆಲ್ಲ ಏನು ಅಲ್ಲಾಡ್ ಸಾಕಾಗಿಲ್ಲ ನಿಮ್ ಟೇಬಲ್. ಹಿಂಗಾಗಿ ಅಂದ್ರೆ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಅವರೇ ನಮ್ಮೆಲ್ಲ ನಾಯಕರುಗಳು ಆರೇ ಬಲ ನನಗೆ ನಮ್ಮಲ್ಲಿ ಒಂದೊಂದು ಮತದಾರರು ನನಗೆ ಫೋನ್ ಮಾಡಿ ಹೇಳ್ತಾರೆ. ನಾನು ಒಂದೇ ಒಂದು ಏನಾದ್ರು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ 1,00,000 ಜನ ನೋಡಿರ್ತಾನೆ, ನಾವಿದ್ದೀರಿ ನಿಮ್ ಜೊತೆಯಲ್ಲಿ ಅಂತ ಹೇಳ್ತಾರೆ. ನಿಮ್ಗೋಸ್ಕರ ನನ್ನ ಸಹಾಯಕರು 1,000 ಕೇಸ್ ಹಾಕ್ಸ್ಕೊಳ್ಳಿ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು, ಈ ಕಾಂಗ್ರೆಸ್ ಪುರಾಣ ಕಿತ್ತೊಗಿಬೇಕು. ಆ ನಿಟ್ಟಲ್ಲಿ ಸಿದ್ದರಾಮಯ್ಯನವರಿಗೆ, ಪರಮೇಶ್ವರಿಗೆ, ಡಿ ಕೆ ಶಿಗೂ ಸ್ವಲ್ಪ ಆದರೂ ಮಾನ ಮರ್ಯಾದಿದ್ರೆ ಇಂಥ ಜನ ವಿರೋಧಿ, ರೈತ ವಿರೋಧಿ, ದಲಿತ ವಿರೋಧಿ, ಹಿಂದೂ ವಿರೋಧಿ ಅಧಿಕಾರಿಗಳು ಏನಿದ್ದಾರೆ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಇಲ್ಲಾಂದ್ರೆ ನಿರಂತರವಾಗಿ ನಾವು ರಾಜ್ಯಾದ್ಯಂತ ನಮ್ಮ ಮುಖಂಡಗಳ ನೇತೃತ್ವದಲ್ಲಿ ಏನು ಶಿವಮೊಗ್ಗದಲ್ಲಿ ಇನ್ಸಿಡೆಂಟ್ ನಡೆದಿದೆ ರೈತರ ಮೇಲೆ, ನಮ್ಮ ಶ್ರೀನಿವಾಸ್ಪುರ, ಚಿಂತಾಮಣಿ, ತರಕಾರಿ ಬೆಟ್ಟ, ಇಲ್ಲೆಲ್ಲ ಮುನ್ಮಾಡಿಯಲ್ಲೇ ಮಾರ್ಕಿಂಗ್ ಮಾಡಿದಿರಿ ನೀವು, ಇನ್ನು ಬಿಡಲ್ಲ. ರಾತ್ರಿಯಾಗಲೂ ರೈತರ ಪರವಾಗಿ ಹೇಳ್ತೀರಿ. ಈ ದೇಶದ ಅನ್ನದಾತರು ಪೊಲೀಸರು ನೀವು ನಿವೇಶನ ಮಾಡಬೇಕು. 50 ವರ್ಷದಿಂದ ಮುಗು ತರ ಸಾಕಿದ್ರು ನಮ್ಮ ಜಿಲ್ಲೆ ಬರಗಾಲ. ಮುಂದೊಂದು ಬಿಂದಿಗೆ ನೀರಿನ 11 ಕಿಲೋಮೀಟರ್ಗಳಿಂದ ಎತ್ಕೊಂಡಾಗಿ ಗಿಡಕ್ಕೆ ಹಾಕಿ 50 ವರ್ಷ ಬೆಳೆಸೋರು. ಅದನ್ನ ಹೋಗಿ ನೀವು ತೆರವುಗೊಳಿಸೋದಕ್ಕೆ ಆ 7 ಕೋಟಿ ಆಗಲು ಕೊಡ್ಕ ಅವನು ಸಪೋರ್ಟ್ ಮಾಡ್ತೀರಿ ಅನ್ನೋದಾದ್ರೆ ನಾವೆಲ್ಲ ತಿನ್ನೋದು ಊಟನೇ. ನೀವು ಮಣ್ಣ ತಿಂತೀರಿ, ಕಾಸ ತಿಂತೀರಿ, ನಾವು ಕಾಸಿಂದ್ರೆ ಹೊಟ್ಟೆ ತುಂಬುತ್ತ. ಅದಕ್ಕೋಸ್ಕರ ಮಾನವೀಯತೆ ಇರಲಿ ಡ್ಯೂಟಿ ಮಾಡುವಾಗ. ಆ ಮಾನವೀಯತೆಯನ್ನು ಮರೆತರೆ ಜನ ನಿಮ್ಮನ್ನು ಮರೀತಾರೆ. ಮುಂಬೈನಲ್ಲಿ ನೀವೇನು 1,000 ಜನ ಮೇಲೆ ಕೇಸ್ ಹಾಕಿದ್ರಿ, ಇವತ್ತು ಊರು ಕೂಡ ಖಾಲಿ ಆಗಿದೆ. ನಿಮಗೆ ತಾಕತ್ತಿದ್ರು ಈ ಕ್ಲಾಕ್ ಟವರಲ್ಲಿ ಏನು ತಲ್ವಾರು ಜೋಪಾತ್ರ ಮಾಡಿದ್ರು ಅವ್ರ 5 ಜನ ಮೇಲೆ ಕೇಸ್ ಹಾಕಿ ಒಳಗಡೆ ಹಾಕಿ ಅವರಿಂದ ಶಕ್ತಿ ಏನು ಅಂತ ಹೇಳ್ಬಿಟ್ಟು ಮಾಡಿಸ್ರಿ. ನಾನು ಒಪ್ಕೊಳ್ತೀನಿ
ನಮ್ಮನ್ನು ಇವತ್ತು ಈ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನ ಕ್ಯಾಪ್ಟರ್ ಕೋಲೆ ತಲೆ ಎತ್ಕೊಂಡು ಓಡಾಡ್ತೀರಿ, ಭಾರತದ ಆಡಿಸ್ತಾ ಇದ್ರು ನಾವಲ್ಲಿ, ಹಿಂದೆ ತಾಲಿಬಾನ್ ಧ್ವಜ ಆಡಿಸ್ತಾ ಇದ್ರು ನಾವಲ್ಲಿ. ಮುಸ್ಲಿಂಸರ ಬಗ್ಗೆ ನಮ್ಗೆ ಹೆಚ್ಚಿಗೆ ಗೌರವ ಇದೆ, ನಮ್ಮಲ್ಲಿ ಸಿರಾಜ್ ಭಾಯಿ ಜಾಮೀನ್ ಅವರು ಇವರು ಎಲ್ಲರೂ ಇದಾರೆ. ನನಗೆ ಅಲ್ಲಿ ಕ್ಲಾಸ್ನವರಲ್ಲಿ ಈಗೇನು ತಾಲಿಬಾನ್ ಕಡ್ಗ ಹಾಕಿದರೆ ಅದನ್ನು ಮುಸ್ಲಿಮ್ಸ್ ಬಂದವ್ರೆ ನನ್ಗೆ ಫೋನ್ ಮಾಡಿ ಹೇಳಿದ್ದು, ಬೇಕಾ ಭಯ್ಯ ಐ ಸಾಕರ್ರೈ ಇನ್ಕು ಕೋನ್ ಕಂಟ್ರೋಲ್ ಕರ್ನೆ ವಾಲೆ, ಏ ಟಿ ಸಿ ಬಿ ಐಸಾಯಿ ಚಲ್ ರೇತಾ, ಏ ಎಸ್ ಬಿ ಬಿ ಐಸಾಯಿ ಚಲ್ ರೇತಾ, ಇನ್ಕು ಹಚ್ಚ ಸಬಕ್ ಸಿಕಾನ ಅಂತ ಹೇಳಿದ್ರು. ಅವತ್ತೇ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲೇ ಸಸ್ಪೆಂಡ್ ಮಾಡಿ ನೀವು ಅದನ್ನ ತೆಗೆದಿಲ್ಲ ಅಂದ್ರೆ ನಾವು ತ್ರಿಶೂಲ ಆಗ್ತೀರಿ ಅಂತ ಹೇಳಿದ ತಕ್ಷಣ ತೆಗೆದ್ಬಿಟ್ಟು ನಾಮ ಪಾಸೆ ಐದು ಜನದ ಮೇಲೆ ಕೇಸ್ ಬುಕ್ ಮಾಡವ್ರೆ. ಅದಕ್ಕೋಸ್ಕರ ದಯವಿಟ್ಟು ಈಗಲೂ ಕಾಲ ಮಿತಿಲ್ಲ, ನೀವಾಗ ನೀವೇ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ರಿ, ಇಲ್ಲಾಂದ್ರೆ ನೀವು ಇಲ್ಲೇನಿದ್ರು ನಿಮಗೆ ಯಾರು ಮುಂದೆ ಏನಾದ್ರು ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಬೋದು ಅಷ್ಟೇ. ನಿಮ್ ಮುಂದೆ ಕಳಿಸಿ ಹಿಂದೆ ಚೆನ್ನಾಗಿ ಬೈಕೊಳ್ಳಾರೆ ರೈತರು, ಇಡೀ ಇಡೀ ಶಾಪ ಹಾಕೋರೆ. ಅದಕ್ಕೋಸ್ಕರ ಇವತ್ತೇನು ಕಾರ್ಯಕ್ರಮ ನಂಬ್ಕೊಂಡಿದ್ರು, ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ನಮಗೆ ಬೆಂಬಲನ ಸೂಚಿಸಿ ಈ ಹೋರಾಟಕ್ಕೆ ನಾವಿದ್ದೀರಿ ಅಂತ ಹೇಳಿದಂತ ಎಲ್ಲ ಬಂದಿರತಕ್ಕಂಥ ಕಾರ್ಯಕರ್ತ ಬಂಧುಗಳು, ರೈತ ಬಂಧುಗಳು, ಮಾಧ್ಯಮ ಮಿತ್ರರು, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಪರವಾಗಿ ರೈತರ ಪರವಾಗಿ ಧನ್ಯವಾದಗಳನ್ನು ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.